ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಯಾವ ರೀತಿ ತಾಂಡವ ಆಡ್ತಾ ಇದೆ ಅನ್ನೋದನ್ನ ಈ ವೋಟ್ ನಲ್ಲಿ ಮೆನು ಕಾರ್ಡ್ ಡೀಟೇಲ್ ಕೊಡ್ತಾರಲ್ಲ ಅದೇನ್ ಕಾರ್ಡ್ ಹೆಸರು ಮೆನು ಕಾರ್ಡ್ ಎಲ್ಲ ಏನೇನ್ ರೇಟ್ ಏನೇನು ಅಂತ ಹೇಳಿ ಕೊಡ್ತಾರಲ್ಲ ತಿಂಡಿಗಳ ಪಟ್ಟಿ ತಿಂಡಿಗಳ ಪಟ್ಟಿ ಹಂಗೆ ಲಂಚದ ಪಟ್ಟಿಯನ್ನ ಇವತ್ತು ಮಾಧ್ಯಮ ಸ್ನೇಹಿತರು ಕೊಟ್ಟು ಈ ಪ್ರಜಾಪ್ರಭುತ್ವವನ್ನ ನೀವು ಉಳಿಸಿದ್ದೀರಿ ಇದಕ್ಕೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಹೇಳ್ತಾ ಇದ್ದೀನಿ ಈ ಒಂದು ನೀವು ಇಲ್ಲ ಅಂದಿದ್ರೆ ನಿಮ್ಮ ಭಯ ಇಲ್ಲ ಅಂದಿದ್ರೆ ಇವತ್ತು ಮುಖ್ಯಮಂತ್ರಿಗಳ ಕಚೇರಿ ಕೆಲವು ಮಂತ್ರಿಗಳ ಕಚೇರಿ ಆಯ್ತು ಗಿಫ್ಟ್ ಬಾಕ್ಸ್ ಗಳೆಲ್ಲ ಏನೋ ಒಂದು ಸ್ವೀಟ್ ಬಾಕ್ಸ್ ಹೂವನೋ ಏನಾದರೂ ಕಟ್ಟಿದ್ರೆ ನಾವು ನೋಡಿದ್ದೇವೆ ನಾವು ಕೊಟ್ಟಿದ್ದೇವೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಈ ರೀತಿ ಒಂದು ದೊಡ್ಡ ದೊಡ್ಡ ಹಣದ ಒಂದು ಪ್ಯಾಕೆಟ್ ಕೂಡ ಕೊಟ್ಟಿದ್ದನ್ನ ಬಹುಶಃ ನಾನು ನನ್ನ ಅನುಭವದಲ್ಲಿ ಯಾವತ್ತು ಕೂಡ ನಾನು ಕೇಳಿಲ್ಲ ನಿಮ್ಮನ್ನು ಕೂಡ ಇವತ್ತು ಭ್ರಷ್ಟರ ಒಂದು ಪಟ್ಟಿಗೆ 40% ಹಣ ನಿಮಗೂ ಕೂಡ ಇದನ್ನ ಮೇಯಿಸಬೇಕು ಅಂತ ಹೇಳಿ ಏನು ಒಂದು ಪ್ರಯತ್ನ ಈ ಸರ್ಕಾರ ನಡೀತಲ್ಲ ಇದನ್ನ ಯಾರು ಈ ರಾಜ್ಯದ ಜನತೆ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ನಿರಾಕರಿಸಿದಂತ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ಮತ್ತೊಮ್ಮೆ ರಾಜ್ಯದ ಜನತೆಯ ಪರವಾಗಿ ನಿಮ್ಮೆಲ್ಲರೂ ಕೂಡ ನಾನು ಮತ್ತೆ ನಾನು ಅಭಿನಂದಿಸುತ್ತೇನೆ.